ನಮಸ್ಕಾರ ಫ್ರೆಂಡ್ಸ್, ನಾನು ಯಶೋಧಾ ಪೂಜಾರಿ. ಪೆಟ್ರೋಲ್, ಡೀಸೆಲ್, ಗ್ಯಾಸ್ ಈ ಬೆಲೆ ಏರಿಕೆಯ ನಡುವೆ ಇದೀಗ ತರಕಾರಿ ಬೆಲೆ ಏರಿಕೆಯಾಗಿ ಜನ ಕಂಗಾಲಾಗ್ಬಿಟ್ಟಿದ್ದಾರೆ. ಹಿಂಗಾದರೆ ಹೆಂಗಪ್ಪ ಬದುಕೋದು, ಹೆಂಗೆ ಜೀವನ ಸಾಗಿಸೋದು, ಒಂದು ಕಡೆ ಸರಿಯಾಗಿ ಕೆಲಸ ಇಲ್ಲ, ಏನಪ್ಪ ಮಾಡೋದು ಅಂತ ಜನ ಇದೀಗ ಫುಲ್ ಟೆನ್ಷನಲ್ಲಿದ್ದಾರೆ. ಗಮನಿಸಬಹುದು, ಈರುಳ್ಳಿ ಮತ್ತು ಟೊಮ್ಯಾಟೋವನ್ನು ಮುಟ್ಟಂಗಿಲ್ಲ, ಕೈ ಸುಡ್ತಾ ಇದೆ. ಟೊಮ್ಯಾಟೊ ರೇಟ್ 50 ರೂಪಾಯಿ ಏರಿಕೆಯಾಗಿದೆ. ಕಾರಣ ಏನಪ್ಪ ಅಂತ ಹೇಳಿದ್ರೆ ಮಳೆಯಾದ ಕಾರಣ ಇದೀಗ ಸಾಕಷ್ಟು ಕಡೆ ಟೊಮೆಟೊ ಬೆಳೆಗಾರರಿಗೂ ಕೂಡ ನಷ್ಟ ಉಂಟಾಗಿದೆ. ಕಾರಣ ಏನು, ಟೊಮೆಟೊ ಕೊಳ್ತು ಹೋಗ್ಬಿಟ್ಟಿದೆ ಬೆಳೆಗಾರರು ಬೆಳೆದ ಪ್ಲೇಸಲ್ಲೇ ಮಳೆ ಜಾಸ್ತಿ ಆಗಿ. ಅದರಿಂದ ಏನಾಗಿದೆ, ಈಗ ಟೊಮೆಟೊ ಸಿಗ್ತಾ ಇಲ್ಲ, ಅದಕ್ಕೆ ಬೆಲೆ ಏರಿಕೆ ಜಾಸ್ತಿ ಆಗಿದೆ. ಇನ್ನು ಈರುಳ್ಳಿ ಬೆಲೆಯೂ ಕೂಡ ಕಡಿಮೆ ಇತ್ತು, ಈಗ ಅದು ಕೂಡ ಏಕೈಕೆ 50 ರಿಂದ 60 ರೂಪಾಯಿ, ಅದು ಕ್ವಾಲಿಟಿ ಮೇಲೆ ಡಿಪೆಂಡ್ ಆಗಿ ಹೋಗ್ತಾ ಇದೆ, ಅದು ಏರಿಕೆ ಆಗಿದೆ. ಗಮನಿಸ್ತಾ ಇದ್ದೀರಾ, ಬೀನ್ಸ್ ಬೆಲೆ ನೀವೇ ನೋಡಿ, ಕೆಜಿಗೆ 70 ರೂಪಾಯಿ ಆಗಿಬಿಟ್ಟಿದೆ. ಅದಾದ ಬಳಿಕ ಬೆಂಡೆಕಾಯಿ 40 ರೂಪಾಯಿ ಕೆಜಿಗೆ, ಎಲ್ಲವೂ ಕೂಡ ಏರಿಕೆ ಆಗಿದೆ. ಇನ್ನು ಒಳಗೆ ಬನ್ನಿರೋ ತೋರಿಸ್ತೀನಿ. ಮೂಲಂಗಿ ಅಲ್ಲಿ ಗಮನಿಸ್ಬೋದು, ಮೂಲಂಗಿ ಕೂಡ ಅದು 40 ರೂಪಾಯಿ ಆಗಿಬಿಟ್ಟಿದೆ. ಇಲ್ಲಿ ಬನ್ನಿ, ಕ್ಯಾರೆಟ್, ಇದೆಲ್ಲವೂ ಕೂಡ ನಮಗೆ ದಿನನಿತ್ಯವಾಗಿ ಬೇಕಾಗಿರುವಂಥ ತರಕಾರಿಗಳು. ಸೊ ಇದು ಈ ರೀತಿ ಬೆಲೆ ಏರಿಕೆ ಆದರೆ ಹೇಗೆ ಸ್ವಾಮಿ ಅಡುಗೆ ಮಾಡೋದು, ಹೇಗೆ ಸ್ವಾಮಿ ಊಟ ಮಾಡೋದು ಅಂಥೇಳಿ ಮಹಿಳೆಯರಿಗ ಫುಲ್ ಟೆನ್ಷನ್ ಆಗಿಬಿಟ್ಟಿದ್ದಾರೆ. ಗಮನಿಸ್ತಾ ಇದ್ದೀರಾ, ಕ್ಯಾರೆಟ್ ಬೆಲೆ ಕೂಡ 70 ರೂಪಾಯಿ ಏರಿಕೆಯಾಗಿದೆ. ನೋಡಿ ಇಲ್ಲಿ ಕ್ಯಾರೆಟು 70 ರೂಪಾಯಿ, ಹತ್ರ 100 ರೂಪಾಯಿ ಹತ್ತಿರದಲ್ಲಿ ಇದ್ದೀವಿ ಅಂತ ಹೇಳಿದ್ರೆ ತಪ್ಪಿಲ್ಲ. ಇದು ಗೋರಿಕಾಯಿ ನೋಡಿ, ಕೆಜಿಗೆ 80 ರೂಪಾಯಿ, 100 ರೂಪಾಯಿಗೆ ಇನ್ನು 20 ರೂಪಾಯಿ ಮಾತ್ರ ಬ್ಯಾಲೆನ್ಸ್ ಇರೋದು, ಓಕೆನಾ. ಸೊ ಎಲ್ಲ ಪ್ರತಿಯೊಂದು ಬೆಲೆಯೂ ಕೂಡ ಏರಿಕೆಯಾಗಿದೆ. ಸೊ ನಾವು ಇಲ್ಲಿ ಮಾಲೀಕರು ಕೂಡ ಇದ್ದಾರೆ. ಈ ಬೆಲೆ ಏರಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ತರಕಾರಿಯನ್ನು ಕೊಂಡುಕೊಳ್ಳುವುದಕ್ಕೆ ಬಂದಂಥ ಸಂದರ್ಭದಲ್ಲಿ ಗ್ರಾಹಕರು ಏನು ಹೇಳ್ತಾರೆ ಅಂತ ಅವ್ರ ಬಾಯಲ್ಲೇ ಕೇಳೋಣ, ಬನ್ನಿ. ಗಮನಿಸಿದ್ವಿ, ದಿನದಿಂದ ದಿನಕ್ಕೆ ತರಕಾರಿ ಬೆಲೆ ಕೂಡ ಏರಿಕೆಯಾಗಿದೆ. ಟೊಮೆಟೊ ತುಂಬಾ ನೀಡ್ ನಮಗೆ, ಅದು ಕೂಡ, ಮತ್ತೆ ಈರುಳ್ಳಿ ಬೆಲೆ ಜಾಸ್ತಿ ಆಗಿದೆ, ಬೀನ್ಸು ಮತ್ತೆ ಹಸಿಮೆಣಸು 80 ರೂಪಾಯಿ ಆಗಿದೆ. ಏನು ಹೇಳ್ತೀರಾ ನೀವಂತ? ಭಾಳ ಕಷ್ಟ, ಅದೆಲ್ಲ ತಗೊಂಡು ನಾವು ಜೀವನ ಮಾಡ್ಬೇಕಂದ್ರೆ ಭಾಳ ಕಷ್ಟ. ಅದರಿಂದ ಎಲ್ಲ ಜಾಸ್ತಿ ಆಗಿದೆ, ಆದಷ್ಟು ಕಮ್ಮಿ ಮಾಡಿದ್ರೆ ಒಳ್ಳೇದು. 70, 80, 120 ಈ ತರ ಎಲ್ಲ ಇದೆ ಹಣ್ಣು ತರಕಾರಿ. ಇದೆಲ್ಲ ಯಾಕೆ ಜಾಸ್ತಿ ಆಯ್ತು ಅಂತ ಗೊತ್ತಿದೆಯಾ ನಿಮ್ಗೆ? ಅದು ಗೊತ್ತಿಲ್ಲ, ಅದು ಯಾವ ತರ ಅಂತ ಹೆಂಗ್ ಗೊತ್ತ? ಅವ್ರು ಮಾಡೋಂಥದ್ದು ನಮಗೆ ಗೊತ್ತಾಗಲ್ಲ, ಯಾಕೆ ಮಾಡ್ತಾರೆ ಅಂತ ಗೊತ್ತಿಲ್ಲ. ಮಳೆ ಜಾಸ್ತಿ ಆಗಿದೆ ಅಲ್ಲ, ಅದಕ್ಕೆ ಈಗ ಟೊಮೆಟೊ ಈರುಳ್ಳಿ ಅದ್ರದ್ದೆಲ್ಲ ಜಾಸ್ತಿ ಆಗಿದೆ. ಸೊ ಹೌದೌದು, ಈಗ ನಿಮ್ಗದು ತೊಂದರೆ ಆಗ್ತಾ ಇದೆ. ಓಕೆ ಸರ್, ಎಲ್ಲರೂ ಕೂಡ ಅದನ್ನೇ ಹೇಳ್ತಾ ಇದ್ದಾರೆ, ಈ ರೀತಿ ಬೆಲೆ ಏರಿಕೆ ಆದರೆ ಏನು ಮಾಡೋದು ಅಂತ ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ. ನೋಡಿ ಇಲ್ಲಿ ಹಸಿಮೆಣಸು ಇದೆ, ಹಸಿಮೆಣಸು ಕೂಡ ಕೆಜಿಗೆ 80 ರೂಪಾಯಿ ಆಗಿದೆಯಂತೆ ನೋಡಿ. ಅದು ಕೂಡ ದಿನ ಅಗತ್ಯವಾಗಿ ಬೇಕಾಗಿರುವಂಥ ವಸ್ತು. ಬದನೆಕಾಯಿ ಎಲ್ಲನೂ, ಅಯ್ಯೋ ಇದು ನೋಡಿ, ಹಾಂ, ಇದಕ್ಕೆ 100 ರೂಪಾಯಿ ಕೆಜಿಗೆ, 100 ರೂಪಾಯಿ. ಹೆಂಗೆ ಕಷ್ಟ ಜೀವನ, ಇನ್ನು ಜೀವನ ಸಾಗಿಸೋದು ತುಂಬ ಕಷ್ಟ. ಅಲ್ಲಿ ನೋಡಿ ಮೂಲಂಗಿ ಇದೆ, ಅದು ಕೆ ಜಿಗೆ 40 ರೂಪಾಯಿ ಆಗಿದೆ. ಸೊ ಕಷ್ಟ. ಇನ್ನು ನಮ್ಮ ಈಗ ತರಕಾರಿ ಅಂಗಡಿಯ ಮಾಲೀಕರಿದ್ದಾರೆ, ಅವ್ರನ್ನೂ ಮಾತಾಡ್ಸೋಣ, ಬನ್ನಿ. ನಮಸ್ತೆ ಅಮ್ಮ, ಹೇಗಿದ್ದೀರಾ? ಎಲ್ಲ ಬೆಲೆ ಜಾಸ್ತಿ ಆಗಿಬಿಟ್ಟಿದೆ, ಗ್ರಾಹಕರು ತಗೊಳ್ಳೋದಕ್ಕೆ ಬಂದಾಗ ಏನು ಹೇಳ್ತಾರೆ? ಒಳ್ಳೇದು, ಗ್ರಾಹಕರು ಒಳ್ಳೇದು, ಬೈಕೊಂಡೆ ತಗೊಂಡು ಹೋಗ್ತಿದಾರ. ಹೆಂಗೆ ಅಡುಗೆ ಮಾಡ್ತೀವಿ ಅಂದ್ರೆ ನಮ್ಗೆ ಈರುಳ್ಳಿ ಮತ್ತೆ ಟೊಮೆಟೊ ವೆರಿ ಇಂಪಾರ್ಟೆಂಟ್. ಸೊ ಅದೇ ಬೆಲೆ ಜಾಸ್ತಿ ಆಗ್ಬಿಟ್ಟಿದೆ, ಚಿಲ್ಲಿ. ಹೌದು. ಸೊ ಅದ್ರ ಬಗ್ಗೆ ಏನಾದ್ರು ಮಾತಾಡ್ತಾರಾ ಗ್ರಾಹಕರು? ಒಬ್ಬೊಬ್ಬ ಓಕೆ, ಥ್ಯಾಂಕ್ ಯು ಮ್ಯಾಮ್. Yes, ವೀಕ್ಷಕರೇ ಗಮನಿಸಬಹುದು ಎಲ್ಲಾ ಬೆಲೆ ಕೂಡ ಏರಿಕೆ ಆಗಿದೆ ಕೊತ್ತಂಬರಿ ಸೊಪ್ಪಿನಿಂದ ಹಿಡಿದು ಹಸಿಮೆಣಸಿನಕಾಯಿ ಈರುಳ್ಳಿ ಟೊಮೆಟೊ ಬೀನ್ಸ್ ಬೆಂಡೆಕಾಯಿ ತೊಂಡೆಕಾಯಿ ಆಗಿರಬಹುದು ಮೂಲಂಗಿ ಆಗಿರಬಹುದು ಎಲ್ಲಾ ಬೆಲೆಯೂ ಕೂಡ ಏರಿಕೆ ಆಗಿಬಿಟ್ಟಿದೆ ಏನು ಮಾಡೋದು ಹಿಂಗೆ ಎಲ್ಲಾ ಏರಿಕೆ ಆಗ್ತಾ ಹೋದ್ರೆ ಜನಸಾಮಾನ್ಯರು ಏನು ಮಾಡಬೇಕು ಇದ್ದವ್ರು ಬಿಡಿ ತುಂಬಾನೇ ಕಷ್ಟ ಮಧ್ಯಮ ವರ್ಗದವರಿಗೆ ಈ ಬಡತನದವರಿಗೆ ದಿನ ಕೂಲಿ ಮಾಡಿ ಕೆಲಸ ಮಾಡುವಂತವರಿಗೆಲ್ಲರೂ ಕೂಡ ನಿಜಕ್ಕೂ ಒಂದು ಹೊತ್ತಿನ ಊಟ ಮಾಡೋದು ಕೂಡ ಕಷ್ಟ ಆಗುತ್ತೆ ಅನಿವಾರ್ಯ ಏನು ಮಾಡೋದಕ್ಕಾಗಲ್ಲ ಮಳೆ ಬಂದಿದೆ ಸೋ ರೈತರು ಬೆಳೆದಂತ ಬೆಳೆ ನಾಶ ಆಗಿದೆ ಅದರಿಂದ ತರಕಾರಿ ಬೆಲೆ ಜಾಸ್ತಿ ಆಗಿದೆ ಅನ್ನೋದು ಈಗ ಮುಖ್ಯವಾದ ವಿಚಾರ ನೋಡ್ತಾ ಇರಿ ಕರ್ನಾಟಕ ಟಿವಿ ಇದು ಕನ್ನಡಿಗರ ಧ್ವನಿ ಯಾರು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಏನಾದರೂ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಇದ್ರೆ ಪ್ರಶ್ನೆಗಳಿದ್ರೆ ಅದನ್ನ ಕಮೆಂಟ್ ಅಥವಾ ಮೆಸೇಜ್ ಮಾಡೋದ್ರ ಮೂಲಕ ತಿಳಿಸಿ ಥ್ಯಾಂಕ್ ಯು